ತರಬೇಕು ಇದ್ರಾಗೆ ಜಿಯೋ ಬಿಟ್ಟು ಜಿಯೋದ ಕೆಲವೊಂದು ಬರ್ತಲ್ಲ ಅಂದ್ರೆ ಕರೆನ್ಸಿ ಇರ್ಬೇಕು ಮೊಬೈಲ್ ಯಾವ ಮೊಬೈಲ್ ಕರೆನ್ಸಿ ಇರ್ತಾ ಮೆಸೇಜ್ ಕುಟುಂಬದ ಯಾವ್ದಾರ ಒಂದು ನಂಬರ್ ಇದ್ರ ನಿಮ್ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿದ್ರೆ ಮೊಬೈಲ್ ನಂಬರ್ ಇಲ್ಲ ಅದೇ ಕೊಡು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿದ್ಯಾ ಅಲ್ಲೂ ಆಧಾರ್ ಕಾರ್ಡ್ ಲಿಂಕ್ ಆಗಿತ್ತಾ ಅಲ್ಲಿ ಲಿಂಕ್ ಆಗಿರುತ್ತದೆ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿದಾಗ ಅಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ ಇದು ಪ್ಯಾನ್ ಕಾರ್ಡ್ ಲಿಂಕ್ ಆಗಿರುತ್ತೆ ಅಕೌಂಟ್ ನಂಬರ್ ಗೆ ಲಿಂಕ್ ಆಗಿರುತ್ತೆ ಎಲ್ಲ ಲಿಂಕ್ ಆಗಿರುತ್ತೆ ಸಾಮಾಜಿಕ ಅಂತರ ಕಾಪಾಡೋದು ಹುಡುಕೋ ಮತ್ತೆ ಎಲ್ಲ ಗುಂಪು ಗುಂಪು ಇದ್ದಿದ್ದೆಲ್ಲ ಹುಡುಕೋ ನೀನು ಅದನ್ನೇ ಇವತ್ತಗಲ್ಲ ಮಾಡಬೇಡ ಬಾ ಸಾಕು ಸಹಕಾರ ಸಂಘದ ವತಿಯಿಂದ ರೇಷನ್ ಅನ್ನು ಸುಬ್ಚಿಟ್ಟಳ್ಳಿ ಗ್ರಾಮ ಮತ್ತು ಸಿದ್ದಾಪುರದಲ್ಲಿ ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಈಗ ನಮ್ಮ ನೆಲ್ಲೂರು ಸಹಕಾರ ಸಂಘದ ಕಾರ್ಯದರ್ಶಿ ಆದಂತ ರವಿಕುಮಾರ್ ಇದ್ದಾರೆ ಈಗ ಇದರ ರೇಷನ್ ಪದ್ಧತಿ ಯಾತರ ಕೊಡೋದು ಓಟಿಪಿ ನಂಬರ್ ಬೇಕೇ ಬೇಕೇ ಅಥವಾ ಏನು ಅವರು ಇಲ್ಲದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ರವಿಕುಮಾರ್ ಅವರು ಮಾತಾಡ್ತಾರೆ ಈಗ ಫುಡ್ ಇನ್ಸ್ಪೆಕ್ಟರ್ ಮತ್ತು ತಹಸೀಲ್ದಾರ ಆದೇಶದ ಮೇರೆಗೆ ನಾವೀಗ ಓ ಟಿ ಪಿ ತಗೊಂಡು ಕೊಡ್ತಾ ಇದ್ದೀವಿ ಆ ನಂತರ ಯಾರಿಗಾದ್ರೆ ಸಮಸ್ಯೆಗಳಾದರೆ ತದನಂತರ ಅದನ್ನು ಮ್ಯಾನ್ಯುವಲ್ ಮಾಡಿ ಕೊಡ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ಫುಡ್ ಇನ್ಸ್ಪೆಕ್ಟರ್ ಮತ್ತು ಹೇಳಿದ್ದಾರೆ ಆ ರೀತಿ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಇಲ್ಲಿ ಸೋಮಶೇಟಿ ಸಿದ್ದಾಪುರ ಗ್ರಾಮದಲ್ಲಿ ಎಷ್ಟು ರೇಷನ್ ಕಾರ್ಡ್ ಇದೆ ಒಂದು 200 ಕಾರ್ಡ್ ಇದೆ ಎಷ್ಟು ದಿನ ಕೊಡುತ್ತೆ ಇದು ಮಾಡಿದ್ರೆ ಮೂರು ದಿವಸ ಕೊಡ್ತೀವಿ ಮೂರು ದಿವಸ ಕೊಟ್ಟ ನಂತರ ನಿಂಗಳ್ಳಿಯಲ್ಲಿ ಇರುತ್ತೆ ನಾವು ನಿಂಗಳ್ಳಿ 31 ತನಕ ಹಂಚುತ್ತೀವಿ ಇಲ್ಲಿ ಯಾರಿಂದ ಬಂದ ತರಲಕ್ಕಾಗದೆ ಇದ್ದರೂ ನಿಂಗಳ್ಳಿ ಬಂದು ತಗೊಂಡು ಬಿಪಿಎಲ್ ಕಾರ್ಡ್ಗೆ ಎಷ್ಟು ಕೆಜಿ ಕೊಡ್ತಾ ಇದ್ದೀರಿ 8 ತಿಂಗಳು ಸೇರಿ ಅದು ಒಬ್ಬರಿಗೆ 5 ಕೆಜಿ 8 ತಿಂಗಳು 10 ಕೆಜಿ ಕೊಡ್ತೀವಿ ಅಂತ್ಯೋದಯ ಕಾರ್ಡ್ಗೆ 70 ಕೆಜಿ ಕೊಡ್ತೀವಿ ಗೋಧಿ ಗೋಧಿ 4 ಕೆಜಿ ಗೋಧಿ ಏನಾರೆ ಸೇವಾ ಶುಲ್ಕ ಏನಾರೆ ಇದೆಯಾ ಅಥವಾ ಏನು ಇಲ್ಲ 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 ಇಲ್ಲ